ಇನ್ನು ಗೃಹ ಸಚಿವರು ಈ ವಿಚಾರದಲ್ಲಿ ಹಲವು ರೀತಿಯಾದಂಥ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎನ್ಐಎ ತನಿಖೆಗೆ ಇದನ್ನು ಕೊಡೋಕೆ ಮುಂದಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ ಅನ್ನು ಕೂಡ ಈಗ ಎನ್ಐಎಗೆ ತನಿಖೆಗೆ ವಹಿಸೋಕೆ ಮುಂದಾಗಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಎನ್ಐಎಗೆ ವಹಿಸೋ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಶಾರಿಕ್ ಫಂಡಿಂಗ್ ಮಾಡಿದವರ ಬಗ್ಗೆ ಮಾಹಿತಿ ಕಲೆ. ಶಾರಿಕ್ ಚೇತರಿಸಿಕೊಂಡ ಕೂಡಲೇ ವಿಚಾರಣೆಯನ್ನ ಮಾಡ್ತೀವಿ. ಗಾಯಾಳು ಆಟೋ ಚಾಲಕನ ಚಿಕಿತ್ಸೆ ವೆಚ್ಚ ಸರ್ಕಾರದ ಹೊಣೆ ಅಂತ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ರೀತಿಯಿಂದ ಪೊಲೀಸರು ತನಿಖೆ ನಡೆಸ್ತಾರೆ. ಯಾರು ಈ ರಕ್ತ ಹರಿಸಿ ಪ್ರಾಣ ತೆಗೆದು ದೇಶದ ಏಕತೆಗೆ ಸಮಗ್ರತೆಗೆ ಭಂಗ ತರುವಂತಹ ಈ ರೀತಿ ಮತಾಂಧ ಶಕ್ತಿಗಳಿದ್ದಾವೆ, ಇವನ್ನ ಪೂರ್ಣ ನಿರ್ಮೂಲನೆ ಮಾಡುವಂತಹ ದೃಷ್ಟಿಯಿಂದ ನಮ್ಮ ಗೃಹ ಇಲಾಖೆ ವಿಶೇಷವಾದಂಥ ಗಮನ ಹರಿಸಿದೆ. ಸೆಂಟ್ರಲ್ ಟೀಮ್ ಕೂಡ ಬಂದು ಇದರ ಹೊಣೆಗಾರಿಕೆಯನ್ನು ಒಂದೆರಡು ದಿವಸದಲ್ಲಿ ತೆಗೆದುಕೊಳ್ಬೋದು ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡಿದ್ದೀವಿ. ಆಗಲೇ ಈಗಾಗಲೇ ಅವತ್ತಿಂದನೂ ಡೇ ಒನ್ನಿಂದನೂ ಅವರೆಲ್ಲರೂ ಎಲ್ಲ ಟೀಮ್ಗಳು ಕೂಡ ನಮ್ಮ ಜೊತೆಗೆ ನಮ್ಮ ಪೊಲೀಸರ ಜೊತೆಗೆ ಒಟ್ಟಿಗೆ ಸೇರಿ ಇದನ್ನು ಗಮನ ಹರಿಸಿದ್ದಾರೆ. ಒಟ್ಟಾರೆ ಇದನ್ನು ಎಲ್ಲೂ ಕೂಡ ನಾವು ನಮ್ಮ ಇಲಾಖೆ ಲಘುವಾಗಿ ತೆಗೆದುಕೊಳ್ಳಲಿಲ್ಲ. ಬಹಳ ಆಳವಾಗಿ ಇದರ ಅಧ್ಯಯನ ಮತ್ತು ಎನ್ಕ್ವೈರಿಗಳು ನಡೆಯುತ್ತೆ. ಇದರ ಹಿಂದೆ ಲಿಂಕ್ನಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಹೊರಗೆಳೆಯುವಂಥ ಪ್ರಯತ್ನ ಆಗ್ತದೆ. ಎನ್ಐಎ ಕಚೇರಿ ಬಗ್ಗೆ ಕೇಂದ್ರ ಕೂಡ ಪಾಸಿಟಿವ್ ಆಗಿದೆ, ಬೆಂಗಳೂರು ಅಥವಾ ಮಂಗಳೂರು ಅಂತ ಹೇಳಿದೆ. ಅದು ಕೆಲವು ವಿಷಯ ಉದಾಹರಣೆಗೆ ಅವರಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು, ಅವರ ಹಿಂದೆ ಯಾರ್ಯಾರಿದ್ದಾರೆ, ಸಂಸ್ಥೆ ಯಾರ್ಯಾರಿವೆ, ಅದರ ಬಗ್ಗೆ ಶೋಧ ಕಾರ್ಯ ನಡೀತಾ ಇದೆ. ಆದರೆ ತಾವು ಎಲ್ಲ ಒಪ್ಕೊಡ್ತೀರಿ, ಅದು ನಾವು ಬಹಿರಂಗವಾಗಿ ಈಗಲೇ ಹೇಳಿಬಿಟ್ರೆ ಮುಂದೆ ನಮ್ಮ ಕೈಯಲ್ಲಿ ಮಾಡೋಕ್ಕೇನು ಉಳಿಯೋದಿಲ್ಲ. ದಯವಿಟ್ಟು ಅದಕ್ಕೆ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಅದು ನಾವು ತಮ್ಮ ಜೊತೆಗೆ ಬಹಿರಂಗವಾಗಿ ಡಿಸ್ಕಸ್ ಮಾಡೋಕ್ಕೆ ಆಗೋದಿಲ್ಲ, ತಾವು ಅದಕ್ಕೆ ಒಪ್ತೀರಿ ಅಂತ ನನ್ನ ವಿಶ್ವಾಸ. ಆದರೆ ಸಾಹೇಬರು ಹೇಳಿದಾಗೆ ಈಗ ಮುಖ್ಯವಾಗಿ ನಮಗೆ ಅಂದರೆ ಈ ಅಕ್ಯೂಸ್ಡ್ ಅವ್ರದ್ದು ಪ್ರಾಣ ನಾವು ಉಳಿಸ್ಬೇಕು. ಇವತ್ತು ಸಾಹೇಬರು ವಿಕ್ಟಿಮ್ ಯಾರಿದ್ದಾರೆ ಅವ್ರ ಪ್ರಾಣ ಅಂತೂ ಅವರು ಪಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಾವು ನೋಡ್ಕೊಳ್ತೀವಿ. ಅದೇ ಥರ ಈ ಅಕ್ಯೂಸ್ಡ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಈಗ ಅವ್ರದ್ದು ಇಂಟ್ರೋಗೇಷನ್ ಮಾಡಬೇಕಾಗಿದೆ. ಸಾಕಷ್ಟು ಮೆಟೀರಿಯಲ್ ನಮಗೆ ಏನು ಟೆಕ್ನಿಕಲ್ ಮೆಟೀರಿಯಲ್ ಫೋನ್ಸ್ ಕಂಪ್ಯೂಟರ್ಸ್ ಎಲ್ಲ ಸಿಕ್ಕಿದೆ, ಅದು ಅವ್ರ ಜೊತೆಗೆ ಕಾನ್ಫ್ರಂಟೇಷನ್ ಮಾಡಬೇಕಾಗಿದೆ. ಅದು ಮಾಡಬೇಕಾದ್ರೆ ಅವರು ಫಸ್ಟ್ ಸುಸ್ಥತಿಯಲ್ಲಿ ಬರಬೇಕು. ಸೊ ಅದು ನಾವು ಎಲ್ಲ ರೀತಿಯಿಂದ ಎನ್ಐಎ, ತಾವು ಎನ್ಐಎ ಬಗ್ಗೆ ಕೇಳಿದಿರಿ, ಎನ್ಐಎಗೆ ಆಗಲೇ ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಎನ್ಐಎ ಫಸ್ಟ್ ಡೇಯಿಂದನೇ ಫಸ್ಟ್ ಮೂಮೆಂಟಿಂದ ಎನ್ಐಎ ಮಾತ್ರ ಅಲ್ಲ, ಎಲ್ಲ ಸೆಂಟ್ರಲ್ ಏಜೆನ್ಸೀಸ್ ನಮ್ಮ ಜೊತೆಗೆ ಇದ್ದಾರೆ. ನಾವು ಅವರು ಏನು ಫಾರ್ಮಲ್ ಲೆಟ್ರಗೇನು ಕಾಯೋದಿಲ್ಲ, ನಾವು ಬಾಯಿಯಿಂದನೇ ಹೇಳಿದರೂ ಬಂದುಬಿಡ್ತಾರೆ, ಇದ್ದಾರೆ. ಫಾರ್ಮಲಿ ಔಪಚಾರಿಕವಾಗಿ ಈ ಕೇಸ್ ಎನ್ಐಎಗೆ ಸದ್ಯದಲ್ಲಿ ಹ್ಯಾಂಡ್ ಓವರ್ ಆಗ್ತದೆ. ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕಳಿಸಿದ್ದೀವಿ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ. ಆದರೆ ಅಷ್ಟುವರೆಗೆ ನಾವು ಕೆಲಸ ಮಾಡೋದು ಸ್ಟಾಪ್ ಮಾಡಲ್ಲ. ಎಲ್ಲ ರೀತಿಯಿಂದ ಕಾರ್ಯಾಚರಣೆ ಇಲ್ಲಿನೂ ನಡೀತಾ ಇದೆ, ಕೊಯಂಬತ್ತೂರಲ್ಲಿನೂ ನಡೀತಾ ಇದೆ, ಕೊಚ್ಚಿನಲ್ಲಿಯೂ ನಡೀತಾ ಇದೆ, ಎಲ್ಲ ಕಡೆ ಕಾರ್ಯಾಚರಣೆ ನಮ್ಮದು ನಡೀತಾ ಇದೆ. ಮತ್ತು ಬೇರೆ ಬೇರೆ ನಮ್ಮ ಕೌಂಟರ್ ಪಾರ್ಟಿ ಯಾರಿದ್ದಾರೆ ಬೇರೆ ಸ್ಟೇಟ್ಸಲ್ಲಿ, ಅವರಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ಥ್ಯಾಂಕ್ ಯು. ಒಂದು ವಿಷಯ ನಾನು ಹೇಳ್ತೀನಿ, ಇದೆಲ್ಲ ಮಾಡೋಕ್ಕೆ ಉದ್ದೇಶ ಏನು? ಉದ್ದೇಶ ಎರಡು ಕಮ್ಯುನಿಟೀಸ್ ಮಧ್ಯದಲ್ಲಿ ವೈಮನಸ್ಯ ಜಾಸ್ತಿ ಮಾಡಬೇಕು, ಇದರ ಬಗ್ಗೆ ಡೌಟ್ ಇಲ್ಲ. ಏನಾದರೂ ಬ್ಲಾಸ್ಟ್ ಆದರೆ ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾರು ಕ್ರಿಶ್ಚಿಯನ್ ಇರಲಿ, ಕಮ್ಯುನಿಟೀಸ್ ಒಳಗೆ ಒಳಗೆ ಡಿಫ್ರೆನ್ಸಿ ಜಾಸ್ತಿ ಆಗ್ತವೆ. ಅಂದರೆ ನಮ್ಮ ದೇಶ ಡಿಸ್ಟೆಬಿಲೈಸ್ ಮಾಡಬೇಕು. ಏನು ಕೌಮ ಸೌಹಾರ್ದತೆ ನಮ್ಮ ದೇಶದಲ್ಲಿ ಇದೆ, ಯುನಿಟಿ ಇದೆ, ಅದು ಎಲ್ಲ ಡಿಸ್ಟರ್ಬ್ ಮಾಡಬೇಕು, ಅದು ಉದ್ದೇಶ ಇದ್ದೇ ಇರ್ತದೆ. ಹೇಳ್ತೀರಾ ಎಷ್ಟು ಕಡೆ ಇನ್ವೆಸ್ಟಿಗೇಷನಲ್ಲಿ ಅವ್ರದ್ದು ಬಹಳ ಪಾತ್ರ ಇದೆ, ಅವರು ಮೇನ್ ವಿಟ್ನೆಸ್.
ಅಲ್ಲಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಮೋಹನ್ ಕುಮಾರ್ ಅವರಿಗೂ ಕರೆಸ್ತೀವಿ, ಕೋಯಂಬಟೂರಲ್ಲಿ ಯಾರು ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕರೆಸ್ತೀವಿ, ಅವ್ರಿಗೆ ನಾವು ಸಹಕಾರ ತಗೊಳೋಕ್ಕೆ ಕರೆಸ್ತಾ ಇದ್ದೀವಿ, ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಕೆಲವು ಜನ ತಾವು ಅವ್ರಿಗೆ ಅಪರಾಧಿತನ ತೋರಿಸ್ತಾ ಇದ್ದೀವಿ, ದಯವಿಟ್ಟು ಅದು ಮಾಡಿಕೊಂಡು